ಯಾಕೆ ಚಿಕ್ಕಮ್ಮ ಹೀಗೆಲ್ಲ ಮಾಡ್ಕೊಂಡ್ರಿ? ನಾನು ಇನ್ನೂ ಧೈರ್ಯವಾಗಿ ಓಡಾಡ್ಕೊಂಡಿದ್ದೀನಿ ಅಂದ್ರೆ ನೀನ್ ನೆಮ್ಮದಿಯಾಗಿದೀಯಾ ಅಂತ. ಮುತ್ತು, ನಾನು ನಿನ್ಮೇಲೆ ಜೀವನ ಇಟ್ಕೊಂಡಿದ್ದೀನಿ. ಈ ಪ್ರಪಂಚದಲ್ಲಿ ನಿನ್ನ ಬಿಟ್ಟರೆ ನನಗೆ ಬೇರೆ ಯಾರೂ ಇಲ್ಲ ಮುತ್ತು. ಇದೆಲ್ಲ ನೀವು ಬಾಯಿ ಬಿಟ್ಟು ಹೇಳ್ಬೇಕಾ ಚಿಕ್ಕಮ್ಮ? ನನಗೆ ಗೊತ್ತಿಲ್ವ ನೀವು ನನ್ನ ಎಷ್ಟು ಪ್ರೀತಿ ಮಾಡ್ತೀರ ಅಂತ. ಅದಕ್ಕೋಸ್ಕರ ಯಾರಾದ್ರೂ ಕೈ ಸುಟ್ಕೊಂತಾರ? ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಚಿಕ್ಕಮ್ಮ? ನಿನ್ನೆ ಆಗಿದ್ದವ ಅಂತ ನೆನೆಸ್ಕೊಂಡ್ರೆ ಭಯ ಆಗುತ್ತೆ ಮುತ್ತು. ಭಯನಾ? ನಿನ್ ಈ ಕೋಪ ಆವೇಶ ಎಲ್ಲ ಎಲ್ಲಿ ಮಾ ಏನ್ ಮದುವೆಗೂ ಅಡ್ಡಿ ಬರುತ್ತೋ ಅಂತ ಹೆದರಿಕೆ ಆಗ್ತಿದೆ ಮುತ್ತು. ಈ ಊರಿನ ಜನ ಎಲ್ಲಿ ನಿನ್ ಕಡೆ ಬೆಟ್ ಮಾಡಿ ತೋರಿಸ್ತಾರೆ ಅನ್ನೋ ಆತಂಕ ಶುರುವಾಗಿದೆ ಮುತ್ತು. ಅಯ್ಯೋ ಚಿಕ್ಕಮ್ಮ, ಆಗೆಲ್ಲ ಏನು ಆಗಲ್ಲ, ನೀವು ಧೈರ್ಯವಾಗಿರಿ. ಮದುವೆ ಸುಸೂತ್ರವಾಗಿ ನಡಿಬೇಕು ಮುತ್ತು. ನೀನು ಹಿಂದೆ ಎಷ್ಟು ಕಷ್ಟಪಟ್ಟಿದೀಯ ಅಂತ ನಾನು ನೋಡಿದ್ದೀನಿ. ನನಗೆ ಈ ಮದುವೆ ಬಗ್ಗೆ ಚಿಂತೆ ಆಗ್ತಾ ಇಲ್ಲ ಮುತ್ತು. ನಿನ್ನ ಮನಸ್ಸಿಗೆ ನೋವಾಗುತ್ತೋ ಅಂತ ನನಗೆ ತುಂಬ ಚಿಂತೆ ಆಗ್ತಾ ಇದೆ. ಯಾವುದೇ ವಿಚಾರ ನಿನ್ನ ನೆಮ್ಮದಿ ಹಾಳು ಮಾಡಬಾರದು ಮುತ್ತು. ಎಂಥದೇ ಸಂದರ್ಭ ಬಂದರು ನಿನ್ನ ನೆಮ್ಮದಿ ಹಾಳು ಮಾಡ್ಕೋಬೇಡ. ಹಾಗೆಲ್ಲ ಯಾಕೆ ಯೋಚನೆ ಮಾಡ್ತಿದ್ದೀರಾ ಚಿಕ್ಕಮ್ಮ? ನಾನು ನೆಮ್ಮದಿಯಾಗೇ ಇದ್ದೀನಿ. ಇದರಲ್ಲಿ ವಿಷಯ ಇದೆ ಮುತ್ತು. ನಿನ್ನ ಮದುವೆಲಿ ಅಡೆತಡೆಗಳು ಬರ್ತಾನೆ ಇದೆ. ಇದ್ರ ವಿಚಾರವಾಗಿ ನಾನೊಬ್ಬ ಜ್ಯೋತಿಷಿ ಹತ್ರ ಕೇಳಿದೆ. ಈ ಹಿಂದೆ ತೀರ್ಕೊಂಡಿರೋ ನಮ್ಮ ಹಿರಿಯರ ಆತ್ಮಕ್ಕೆ ಶಾಂತಿ ಸಿಕ್ಕಿಲ್ವಂತೆ ಮುತ್ತು. ಅದಕ್ಕೆ ಹೀಗೆಲ್ಲ ಆಗ್ತಾ ಇದೆಯಂತೆ. ಅವರು ತುಂಬಾನೇ ಸಂಕಟ ಪಡ್ತಾ ಇದ್ದಾರೆ ಅಂತ ತಿಳಿದು ಬಂತು. ನಿನ್ನ ನಿಶ್ಚಿತಾರ್ಥಕ್ಕೂ ಮುಂಚೆ ಅವರ ಆತ್ಮಕ್ಕೆ ಶಾಂತಿ ದೊರಕೋ ಹಾಗೆ ಮಾಡಿದ್ರೆ ಮಾತ್ರ ಎಲ್ಲ ಕೆಲಸನೂ ಅಡೆತಡೆ ಇಲ್ಲಿ ಸರಾಗುವಾಗ ನಡೆಯುತ್ತೆ ಅಂತ ಹೇಳಿದ್ರು ಮುತ್ತು. ಅಯ್ಯೋ ಚಿಕ್ಕಮ್ಮ, ನೀವು ಖುಷಿಯಾಗಿರ್ತೀರಂದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಏನ್ ಮಾಡ್ಬೇಕು ಹೇಳಿ ಚಿಕ್ಕಮ್ಮ? ಹಿರಿಯರಿಗೆ ತರ್ಪಣ ಕೊಟ್ಟು